ಚುನಾವಣೆಯ ಪ್ರಚಾರ ಪರಿಣಾಮಕಾರಿಯಾಗಿ ನಡೀತಾ ಇದೆ. ಬೆಳಗಾವಿ ಲೋಕಸಭಾದಲ್ಲಿ ಅಲ್ಲಲ್ಲಿ ಸಮಾವೇಶ ನಡೆಸಲಾಗ್ತಾ ಇದೆ. ಜನರಿಂದ ಉತ್ತಮ ಸ್ಪಂದನೆ ಕೂಡ ಸಿಗ್ತಾ ಇದೆ ಅಂತ ಶುಕ್ರವಾರ ಬಿಜೆಪಿ ಮಾಧ್ಯಮ ಕೇಂದ್ರ ಉದ್ಘಾಟಿಸಿದ ಬೆಳಗಾವಿ ಲೋಕಸಭಾ ಮೈತ್ರಿಕೂಟದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ರು. ಅದು ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರಿಗೆ ಮತದಾರರಿಗೆ ತಲುಪಬೇಕಂದ್ರೆ ಅದರ ಮಾಧ್ಯಮವೇ ಒಂದು ಅದರ ತಲುಪುವಂತಹ ಒಂದು ಯಂತ್ರ ಒಂದು ಅದಕ್ಕೊಂದು ಪೂರಕವಾದಂತಹ ಒಂದು ಕೆಲಸ ಮಾಡುವಂಥದ್ದು ಮಾಧ್ಯಮ. ಅದು ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಮತ್ತು ಪ್ರಿಂಟ್ ಮಾಧ್ಯಮ ಇರ್ಬೋದು, ಅದರ ಜೊತೆಗೆ UB ಏನದು ಯೂಟ್ಯೂಬ್ ಚಾನೆಲ್ಸ್ ಇರ್ಬೋದು. ಇದರ ಮುಖಾಂತರ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮದ ಒಂದು ಪ್ರಭಾವ ಇದೆ, ಪರಿಣಾಮಕಾರಿಯಾದಂಥ ಮಾಧ್ಯಮದ ಒಂದು ಶಕ್ತಿ ಇದೆ. ಹೀಗಾಗಿ ಮತದಾರರು ಮತ್ತು ನಮ್ಮ ಮಧ್ಯದಲ್ಲಿ ಪಕ್ಷ ಮತ್ತು ಸ್ಪರ್ಧೆ ಮಾಡುವಂತಹ ಮಹಿಳಾ ಅಭ್ಯರ್ಥಿಗಳಿದ್ದಾರೆ, ಇದರ ನಡುವೆ ಕೊಂಡಿರುವಂತಹದ್ದು ಮಾಧ್ಯಮದ ಒಂದು ಪ್ರಮುಖವಾದಂತಹ ಜವಾಬ್ದಾರಿ. ಅದು ಪರಿಣಾಮಕಾರಿಯಾಗಿ ಕೆಲಸ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮಕ್ಕೆ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಕೊಡುವಂತಹದ್ದು ಮತ್ತು ಎಲ್ಲೆಲ್ಲಿ ಕ್ಯಾಂಪೇನ್ ನಡೀತದ ಬಗ್ಗೆ ಹೆಚ್ಚಿನ ರೀತಿ ಪರಿಣಾಮಕಾರಿ ಕೆಲಸ ಕಾರ್ಯಗಳು ಮಾಡುವಂಥದ್ದು ಮಾಧ್ಯಮದ ಎಲ್ಲ ವಿಚಾರವನ್ನು ತಿಳಿಸುವಂಥದ್ದು. ಇದಕ್ಕೆ ಇವತ್ತು ಇಲ್ಲಿ ಮಾಧ್ಯಮ ಕೇಂದ್ರ ಅನ್ನುವಂಥದ್ದನ್ನು ಇವತ್ತು ಪ್ರಾರಂಭ ಮಾಡಿ ಇದರ ಮುಖಾಂತರ ಇವತ್ತು ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು ಆಗಲಿ ಸಾಧ್ಯ. ಇವತ್ತು ಎಲ್ಲ ಮುಖಂಡರು ಇವತ್ತು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮೆಲ್ಲ ನಾಯಕರು ಜಿಲ್ಲಾ ನಾಯಕರು ಅಲ್ಲಿದ್ದಂಥ ಬೂತ್ ಮಟ್ಟದ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ಯಾಂಪೇನ್ದಲ್ಲಿ ತೊಡಗಿದ್ದಾರೆ. ಮತ್ತು ನನಗೂ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರ್ತದೆ. ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಕೆಲಸ ಕಾರ್ಯ ನಡೀತದೆ. ಮತ್ತು ನಾನು ನಾಮಪತ್ರ ಸಲ್ಲಿಕೆ 17 ತಾರೀಕಿಗೆ ಬೆಳಿಗ್ಗೆ 10:00 ಮೆರವಣಿಗೆ ಮುಖಾಂತರ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ. ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ಇನ್ನು ನಾಳೆ ನಾಡ್ದು ಅದರ ಮಾಹಿತಿಯನ್ನು ನಾವು ಕೊಡ್ತೀವಿ. ಅದಾದಮೇಲೆ ಅವತ್ತು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತದಾರರು ಎಲ್ಲರೂ ಆ ಒಂದು ಕಾರ್ಯಕ್ರಮ ಬರಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೀನಿ. ಇದೇ ತಿಂಗಳ 17ನೇ ತಾರೀಕಿಗೆ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿ ಮಾಧ್ಯಮದ ಮಿತ್ರರು ಸಹಿತ ಇಲ್ಲಿವರೆಗೂ ಎಲ್ಲ ರೀತಿ ಈ ಚುನಾವಣೆಯಲ್ಲಿ ಈ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಮತ್ತು ಜನರಿಗೆ ನಮ್ಮ ವಿಚಾರವನ್ನು ತಿಳಿಸ್ಲಿಕ್ಕೆ ಎಲ್ಲ ರೀತಿ ಸಹಾಯ ಸಹಕಾರವನ್ನು ನಮ್ಮ ಮಾಧ್ಯಮದ ಮಿತ್ರರು ಕೊಟ್ಟಿದ್ದಾರೆ. ಹೀಗಾಗಿ ಅವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ರೀತಿಯಾದ ಸಹಕಾರ ಎಲ್ಲ ಸಂದರ್ಭದಲ್ಲಿ ಇರಲಿ ಮತ್ತು ನಿಮ್ಮ ಮುಖಾಂತರ ಈ ಬೆಳಗಾವಿ ಮಹಾಜನತೆಗೆ ನಾನು ವಿನಂತಿ ಮಾಡುವಂಥದ್ದು ದಯವಿಟ್ಟು ಕಮಲ ಚಿಹ್ನೆ ಮತವನ್ನು ಕೊಡುವಂಥದ್ದು ಮತ್ತು ಅದರ ಮುಖಾಂತರ ನಮಗೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ನಾನು ಜನತೆಯಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನರೇಂದ್ರ ಮೋದಿಜಿಯವ್ರನ್ನ ಈ ಒಂದು ಬೆಳಗಾವಿಯ ಒಂದು ಕ್ಯಾಂಪೇನ್ ಸಂದರ್ಭದಲ್ಲಿ ಪ್ರಚಾರ ಸಂದರ್ಭದಲ್ಲಿ ಅವ್ರ ಮುಖಾಂತರ ರ್ಯಾಲಿ ಪಬ್ಲಿಕ್ ಅಡ್ರೆಸ್ ಮಾಡುವಂಥದ್ದು ಅದನ್ನು ಕರೆಸುವಂಥದ್ರ ಬಗ್ಗೆ ನಾವು ದೆಹಲಿಯ ನಾಯಕರ ಜೊತೆ ಮಾತಾಡಿದ್ದೇನೆ, ರಾಜ್ಯದ ನಾಯಕರ ಜೊತೆ ಮಾತಾಡಿದ್ದೇನೆ. ಆ ಅವಕಾಶ ದೊರೀಬಹುದು ಅನ್ನುವಂಥ ಒಂದು ಭರವಸೆ ನನಗಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಇದರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ರ್ಯಾಲಿ ಮಾಡಬೇಕನ್ನುವಂಥದ್ದು ಮತ್ತು ದೇವೇಂದ್ರ ಫಡ್ನವೀಸ್ ಇರ್ಬೋದು, ಸಿಂಧೆ ಅವರು ಇರ್ಬೋದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮತ್ತು ನಮ್ಮ ಗೋವಾದ ಮುಖ್ಯಮಂತ್ರಿ ಸಾಮಂತ್ ಅವರು ಇರ್ಬೋದು, ಅದೇ ರೀತಿ ನಿತಿನ್ ಗಡ್ಕರಿ ಅವರು ಇವರೆಲ್ಲರನ್ನು ಕರೆಸಬೇಕನ್ನುವಂಥ ಒಂದು ಅಭಿಲಾಷೆ ಇದೆ. ಅದಕ್ಕಾಗಿ ಪೂರಕವಾದಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಯಡಿಯೂರಪ್ಪನವರು ಸಹಿತ ಈಗಾಗಲೇ ಬಂದು ಹೋಗಿದ್ದಾರೆ ಮತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವರಿಗೂ ಸಹಿತ ಬರಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಇನ್ನೂ ರಾಜ್ಯದ ಹಲವಾರು ನಾಯಕರು ಬರೋರಿದ್ದಾರೆ, ಹೀಗಾಗಿ ಭಾಳ ಒಂದು ಒಳ್ಳೆಯ ರಿಸ್ಪಾನ್ಸ್ ನನಗೆ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಪ್ರವಾಸ ಮಾಡ್ತೀನಿ ಜನರಿಂದ ಒಳ್ಳೆಯ ರಿಸ್ಪಾನ್ಸ್ ಸಿಗ್ತಾ ಇದೆ, ಒಳ್ಳೆಯ ಸ್ಪಂದನೆ ಸಿಗ್ತಿದೆ. ಹೀಗಾಗಿ ಎಲ್ಲರ ಬೆಂಬಲವನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಇವತ್ತು ಈ ಒಂದು ಚುನಾವಣೆಯಲ್ಲಿ ಜಯಶಾಲೆ ಆಗ್ತೀನಿ ಅನ್ನುವಂಥ ಒಂದು ಭರವಸೆ ಇಟ್ಟುಕೊಂಡು ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಜೊತೆಗೆ ಭೂತ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. 17 ಏಪ್ರಿಲ್ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಆಗಮಿಸಬೇಕೆಂದು ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಮಾತನಾಡಿದ್ರು. ವಿನೋದ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.